ಬಿಗ್ಫೂಸ್ ಮನೆಯಲ್ಲಿ ಪ್ರೇಮ ಗೀತೆಗಳಿಗೆ ಕಾರಣವಾಗಿದ್ದು ಶೈನ್ ಶೆಟ್ರು ಸ್ಮಾರ್ಟ್ ಆಗಿ ಶೈನ್ ಆಗೋ ವಿಚಾರ. ಶೆಟ್ರು ಸ್ಮಾರ್ಟ್ ಆದ್ರಷ್ಟೇ ದೀಪಿಕಾ ಗೆಲ್ತಾರೆ, ಅದಕ್ಕೆ ಶೈನ್ ಗಡ್ಡ ಮೀಸೆ ತೆಗಿಬೇಕು. ಅದು ಅಷ್ಟು ಸುಲಭದಲ್ಲ, ಉಳಿದದ್ದು ಒಂದೇ ದಿನ ಟೈಮ್. ಸೀಕ್ರೆಟ್ ಟಾಸ್ಕ್ ನಲ್ಲಿ ಕೊನೆಯ ದಿನ ಏನಾಯ್ತು, ದೀಪಿಕಾ ಗೆದ್ರ, ಶೈನ್ ಶೆಟ್ರು ಶೈನ್ ಆದ್ರ ಇಲ್ವಾ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮೊದಲು ನೀವು ಬಿಗ್ ಬಾಸ್ ಅಭಿಮಾನಿ ಆಗಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಒತ್ತಿ ನೋಟಿಫಿಕೇಶನ್ ಪಡ್ಕೊಳ್ಳಿ. ಬಿಗ್ ಬಾಸ್ ಮನೆಯಲ್ಲಿ ಕಳೆದ 3 ದಿನಗಳಿಂದ ಶೈನ್ ಗಡ್ಡ ತೆಗೆಸಲು ದೀಪಿಕಾ ಟ್ರೈ ಮಾಡ್ತಲೇ ಇದ್ದಾರೆ. 47ನೇ ದಿನ ದೀಪಿಕಾಗೆ ಸೀಕ್ರೆಟ್ ಟಾಸ್ಕ್ ಪೂರ್ಣಗೊಳಿಸಲು ಕೊನೆಯ ದಿನ. ಹೇಗಾದ್ರೂ ಮಾಡಿ ಟಾಸ್ಕ್ ಎದ್ದು ಲಕ್ಸುರಿ ಬಜೆಟ್ ಪಾಯಿಂಟ್ಸ್ ಮನೆಗೆ ಮಿಸ್ ಆಗದಂತೆ ಮಾಡಬೇಕಾದ ಕರ್ತವ್ಯ ದೀಪಿಕಾರದು. ಆದ್ರೆ ಈ ವಿಚಾರ ಶೈನ್ಗೆ ಗೊತ್ತಿಲ್ವಲ್ಲ, ಟಾಸ್ಕ್ ಇರಬಹುದು ಅಂತ ಅನುಮಾನ ಇದ್ರು ಅದ್ರ ಬಗ್ಗೆ ಗ್ಯಾರಂಟಿ ಇಲ್ಲ. ನಲ್ವತ್ತೇಳನೇ ದಿನ ಬೆಳಗ್ಗೆನೆ ದೀಪಿಕಾ ಶೈನ್ಗೆ ಲಾಸ್ಟ್ ಟೈಮ್ ಕೇಳ್ತಿದ್ದೀನಿ, ಗಡ್ಡ ತೆಗಿತಿರೋ ಇಲ್ವೋ ಅಂತ ಕೊನೆ ರಿಕ್ವೆಸ್ಟ್ ಕಮ್ ವಾರ್ನ್ ಮಾಡಿದ್ರು. ದೀಪಿಕಾ ಅಷ್ಟು ಹೇಳಿದ್ರು, ಶೈನ್ ಮಾತ್ರ ಮಾಡಂಗಿಲ್ಲ ಅಂದ್ರು. ಆರ್ ಯು ಶೋರ್ ಲಾಸ್ಟ್ ಟೈಮ್ ಕೇಳ್ತಿದ್ದೀನಿ ಅಂತ ಮತ್ತೊಮ್ಮೆ ಕೇಳಿದ್ರು ದೀಪಿಕಾ. ಆಗ ವಾಸುಕಿ ಸಹ ದೀಪಿಕಾ ಪರ ವಹಿಸ್ಕೊಂಡು ಗಡ್ಡ ತೆಗಿರಿ ಪಾಪ ಅಂದ್ರು. ದೀಪಿಕಾ ಅಲ್ಲಿಂದ ಹೊರಟು ಹೋದ್ಮೇಲೆ ಶೈನ್ ವಾಸುಕಿ ಕಡೆ ತಿರುಗಿ, ನಾನು ತೆಗಿತೀನಿ, ಟ್ರಿಮರ್ ಚಾರ್ಜ್ ಮಾಡೋಕೆ ಹಾಕಿದ್ದೀನಿ, ಸರ್ಪ್ರೈಸ್ ಆಗಿರ್ಲಿ ಅಂತ ಹೇಳಿಲ್ಲ ಅಂದ್ರು. ದೀಪಿಕಾ ಗಡ್ಡದ ವಿಚಾರ ತೆಗೆದಾಗಿನಿಂದ ಶೈನ್ ಲವ್ ಸಾಂಗ್ ಹಾಡೋ ಮೂಲಕ ದೀಪಿಕಾಗೆ ಕಿಚಾಯಿಸ್ತಿದ್ದಾರೆ. ಅದನ್ನೇ ಇವತ್ತು ಮುಂದುವರಿಸಿದ ಶೈನ್ ಪ್ರೇಮ ಗೀತೆಯನ್ನ ಹಾಡ್ತಾ ಇದ್ದಂತೆ ಓದೇಬೇಕಾ ಅಂದ್ರು ದೀಪಿಕಾ. ನಗು ನಗುತ್ತಲೇ ಅಲ್ಲಿಂದ ಹೊರಟು ಹೋದ ಶೈನ್ ವಾಸುಕಿ ಜೊತೆ ಬಾತ್ರೂಮ್ಗೆ ತೆರಳಿದ್ರು. ಕ್ಯಾಮ್ರಾ ಮುಂದೆ ನಿಂತು ವಾಸುಕಿ ಜೊತೆ ಲಾಸ್ಟ್ ಸೆಲ್ಫಿ ತಗೊಂಡ್ರು. ಹಾಗೆ ಅವರು ಸೆಲ್ಫಿಗೆ ಪೋಸ್ ಕೊಟ್ಟಿದ್ದು ಗಡ್ಡ ತೆಗೆಯೋ ಮುನ್ನ ಅಷ್ಟೇ. ಶೈನ್ ಗಡ್ಡ ಮೀಸೆ ತೆಗೆದ ಮೇಲೆ ಹೊರಗೆ ಕರೆದುಕೊಂಡು ಬಂದ ವಾಸುಕಿ ಎಲ್ಲರನ್ನ ಕರೆದು ಚಪ್ಪಾಳೆ ಬರಬೇಕು ಅಂದ್ರು. ಫಸ್ಟ್ ನೋಡ್ಬೇಕು ಆಮೇಲೆ ಚಪ್ಪಾಳೆ ಎಂದ ದೀಪಿಕಾ. ಕೊನೆಗೂ ಚಪ್ಪಾಳೆ ಹೊಡೆದ ಮೇಲೆ ವಾಸುಕಿ ಶೈನ್ ಮುಖಕ್ಕೆ ಅಡ್ಡ ಇಟ್ಟಿದ್ದ ಬಟ್ಟೆ ತೆಗೆದ್ರು. ಶೈನ್ರ ಹೊಸ ಅವತಾರ ಕಂಡು ಮನೆಯಲ್ಲಿದ್ದವರಿಗೆಲ್ಲರಿಗೂ ಶಾಕ್. ಒಬ್ಬೊಬ್ಬರದ್ದು ಒಂದೊಂದು ತರ ಎಕ್ಸ್ಪ್ರೆಷನ್. ಯಾರ ಎಕ್ಸ್ಪ್ರೆಷನ್ ನೋಡದ ಶೈನ್ ಸೀದಾ ಸ್ವಿಮ್ಮಿಂಗ್ ಪೂಲ್ಗೆ ಹಾರಿದ್ರು. ಗಡ್ಡ ಮೀಸೆ ತೆಗೆದು ಫುಲ್ ಸ್ಮಾರ್ಟ್ ಆಗಿ ಚಿಕ್ಕ ಹುಡುಗನಂತೆ ಕಾಣಿಸ್ತಾ ಇದ್ದ ಶೈನ್ಗೆ ದೀಪಿಕಾ ದಾಸ್ ಥ್ಯಾಂಕ್ ಯು ಸೋ ಮಚ್ ಅಂದ್ರು. ಸೀರಿಯಸ್ಲಿ ನಂಗೆ ನಂಬೋಕೆ ಆಗ್ಲಿಲ್ಲ, ಫುಲ್ ತೆಗೆದ್ರ ಸ್ವಲ್ಪ ಇರಬೇಕಿತ್ತು ಅಂತ ದೀಪಿಕಾ ಹೇಳಿದಾಗ ವಾಸುಕಿ ಬಂದು ಟಾಸ್ಕ್ ಕಂಪ್ಲೀಟ್ ಆಯ್ತಾ ಅಂದ್ರು. ಇದಾದ ನಂತರ ಕಳೆದೊಂದು ವಾರದ ಘಟನೆಗಳ ಬಗ್ಗೆ ವಾಸುಕಿ ಒಂದು ಹಾಡನ್ನ ಹಾಡಿದ್ರು. ಇನ್ನು ಊಟ ಮಾಡುವಾಗ ಶೈನ್ಗೆ ಮತ್ತೊಮ್ಮೆ ಥ್ಯಾಂಕ್ ಯು ಹೇಳಿದ್ರು ದೀಪಿಕಾ. ಚಿಕ್ಕ ಹುಡುಗನ ತರ ಕಾಣಿಸ್ತಿದ್ದೀರಿ ಅಂದ್ರು. ಸಂಜೀವ್ ಚಂದನ ಶೈನ್ ಜೊತೆ ಮಾತಾಡ್ತಾ ಗಡ್ಡ ತೆಗೆಯೋ ವಿಚಾರ ನನ್ಗೆ ಒಂದು ಮಾತು ಹೇಳಲಿಲ್ಲ ಅಂತ ಶೈನ್ ಮೇಲೆ ಮುನಿಸ್ಕೊಂಡ್ರು. ಸರ್ಪ್ರೈಸ್ ಕೊಡೋಣ ಅಂತ ಎಲ್ಲರಿಗೂ ಸರ್ಪ್ರೈಸ್ ಕೊಡೋದು ಬೇರೆ, ನಿಮಗೆ ಕೊಡೋದು ಬೇರೆ ಅಂತ ಶೈನ್ ಸಮಜಾಯಿಷಿ ಕೊಟ್ರು. ಇದಾದ ಸ್ವಲ್ಪ ಹೊತ್ತಿಗೆ ವಾಸುಕಿ, ಭೂಮಿ, ಶೈನ್, ದೀಪಿಕಾ ಡೈನಿಂಗ್ ಟೇಬಲ್ ಮೇಲೆ ಕೂತಿದ್ರು. ದೀಪಿಕಾ ವಾಸುಕಿ ಮಾತಾಡ್ತಾ ಇದ್ರು, ಶೈನ್ ಮಾತ್ರ ಸೈಲೆಂಟ್ ಆಗಿ ಕೂತಿದ್ರು. ಆಗ ಸುಮ್ನೆ ರೇಗಿಸ್ತಾ ಇದ್ದೀನಿ, ಸೀರಿಯಸ್ ತಗೋಬೇಡಿ ಅಂತ ಶೈನ್ಗೆ ಸಮಾಧಾನ ಮಾಡಿದ್ರು ವಾಸುಕಿ. ನೀವು ಹರ್ಟ್ ಆಗಿದ್ದೀರಾ ಅಂದ್ರು ದೀಪಿಕಾ. ಗಡ್ಡ ತೆಗೀರಿ ಅಂದಿದ್ದು ನೀವು, ನಿಮ್ಮನ್ನ ನಂಬ್ಕೊಂಡು ತೆಗೆದಿದ್ದು ಅವ್ರು ಅಂತ ವಾಸುಕಿ ದೀಪಿಕಾಗೆ ಕಿಚಾಯಿಸಿದ್ರು. ಶೈನ್ ಅಲ್ಲಿಂದ ಎದ್ದು ಹೊರಟು ಹೋದ್ರು. ಶೈನ್ರನ್ನ ವಾಸುಕಿ, ಭೂಮಿ ಫಾಲೋ ಮಾಡಿದ್ರು. ಕ್ಯಾಪ್ಟನ್ ರೂಮ್ನ ಬಾತ್ರೂಮ್ಗೆ ಮೂವರು ಹೋದ್ಮೇಲೆ ಇನ್ನೂ ಸ್ವಲ್ಪ ಹೊತ್ತಿದ್ರೆ ದೀಪಿಕಾ ಅತ್ ಬಿಡ್ತಾರೆ ಅಂದ್ರು ಶೈನ್. ಅದೇ ಟೈಮ್ಗೆ ದೀಪಿಕಾ ಸಹ ಅಲ್ಲಿಗೆ ಬಂದ್ರು. ಶೈನ್ಗೆ ಸಾರಿ ಕೇಳಿದ ದೀಪಿಕಾ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು.
ಐ ಡೋಂಟ್ ವಾಂಟ್ ಟು ಹರ್ಟ್, ಅದಕ್ಕೆ ಬೆಳಗ್ಗೆ ಸುಮ್ಮನೆ ಆಗ್ಬಿಟ್ಟಿದೆ, ಇನ್ನೂ ಹೇಳೋದು ಬೇಡ ಅಂತ ಅಂದ್ಕೊಂಡಿದ್ದೆ ಎಂದು ದೀಪಿಕಾ ಹೇಳ್ತಾ ಇದ್ದಂತೆ ಎಷ್ಟೊತ್ತು ತಾವು ಮಾಡಿದ್ದು ತಮಾಷೆ ಅಂತ ವಾಸುಕಿ ದೀಪಿಕಾಗೆ ತಿಳಿಸಿದ್ರು. ಈ ನಡುವೆ ಕಾಫಿ ವಿತ್ ಲವ್ ಚಟುವಟಿಕೆ ಬಂತು. ಆಗ ದೀಪಿಕಾ ದಾಸ್ ಮಾತಾಡ್ತಾ ತಮ್ಮ ಬ್ರೇಕಪ್ ಸ್ಟೋರಿಯನ್ನ ಹೇಳಿದ್ರು. ತಾವು ಕೋ ಇನ್ಸಿಡೆಂಟ್ ಆಗಿ ಮ್ಯೂಜಿಷಿಯನ್ ಒಬ್ಬರನ್ನ ಮೀಟ್ ಆಗಿದ್ದು, ಅವರ ಜೊತೆ ತಮ್ಮೆಲ್ಲ ನೋವುಗಳನ್ನ ಶೇರ್ ಮಾಡಿಕೊಂಡಿದ್ದು, ಆಮೇಲೆ ಅವರು ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದು, ತಮ್ಮನ್ನ ಅರ್ಥ ಮಾಡಿಕೊಂಡಿದ್ದು, ತಾವು ಅವರನ್ನ ನಂಬಿದ ವಿಚಾರಗಳನ್ನ ಹೇಳಿದ್ರು. ಆಮೇಲೆ ಅವರಿಗೆ ಗೊತ್ತಾಗಿದ್ದು 2 ವರ್ಷ ಇದ್ದದ್ದು ಟೋಟಲಿ ಫೇಕ್ ಅಂತ. ಅವರಿಗೆ ತನ್ನ ಜೊತೆಯಷ್ಟೇ ಅಲ್ಲದೆ ಇನ್ನೊಬ್ಬರ ಜೊತೆ ಸಹ ಲವ್ ಇದ್ದಿದ್ರಿಂದ ತಾನು ಅವರಿಂದ ದೂರ ಆಗಿದ್ದಾಗಿ ಹೇಳಿದ್ರು. ಈಗಲೂ ಅವರು ಮಾತಾಡ್ತಾರೆ, ಆದ್ರೆ ನೋ ಲವ್ ಅಂದ್ರು. ರಾತ್ರಿ 11:40 ಸುಮಾರಿಗೆ ಮನೆಯವರೆಲ್ಲ ಗಾರ್ಡನ್ ಏರಿಯಾದಲ್ಲಿ ಕೂತಿದ್ದಾಗ ಶೈನ್ ಗಡದ ಬಗ್ಗೆ ಮಾತಾಡ್ತಾ, ನನಗೆ ಅದೇ ಲುಕ್ ಇಷ್ಟ, ಸಿನಿಮಾದಲ್ಲೂ ಅದೇ ಲುಕ್ ಇರುತ್ತೆ ಅಂದ್ರು. ನೋಡಿ, ನಾನು ಇಷ್ಟು ಚೆನ್ನಾಗಿ ಕಾಣಿಸೋ ಹಾಗೆ ಮಾಡಿದ್ದೇನೆ, ಅದಕ್ಕೆ ಎಲ್ಲರೂ ಥ್ಯಾಂಕ್ಸ್ ಹೇಳಬೇಕು ಅಂದ್ರು ದೀಪಿಕಾ. ಆಗ ದೀಪಿಕಾ ಕೆನ್ನೆ ಚುಟ್ಟಿದ್ರು ಶೈನ್. ಅದಕ್ಕೆ ಕುರಿ ಪ್ರತಾಪ್ ಹಾಗೂ ರಾಜು ತಾಳಿಕೋಟೆ ಶೈನ್ ಪರ ನಿಂತು ದಿನಕ್ಕೆ 3 ಸಲ ಕೆನ್ನೆ ಹಿಂಡೋಕೆ ಶೈನ್ ಪರ್ಮಿಷನ್ ಕೊಡಿಸಿದ್ರು. ಶೈನ್ ಗಡ್ಡ ಮೀಸೆ ತೆಗೆದಿದ್ರಿಂದ ಬಿಗ್ ಬಾಸ್ ದೀಪಿಕಾಗೆ ಕೊಟ್ಟಿದ್ದ ಸೀಕ್ರೆಟ್ ಟಾಸ್ಕ್ ಯಶಸ್ವಿಯಾಗಿ ಅವರಿಗೆ ಲಕ್ಸುರಿ ಬಜೆಟ್ ಟಾಸ್ಕ್ ಪಾಯಿಂಟ್ ಸಿಕ್ತು. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಶೈನ್ ಈ ವಾರದ ಲಕ್ಸುರಿ ಬಜೆಟ್ ಟಾಸ್ಕ್ ನಲ್ಲಿ ನೀಡಿದ ಪರ್ಫಾರ್ಮೆನ್ಸ್ಗೆ ಬೆಸ್ಟ್ ಪರ್ಫಾರ್ಮರ್ ಅವಾರ್ಡ್ ತಗೊಂಡ್ರು. ಇನ್ನು ದೀಪಿಕಾ ತಮ್ಮ ಪರ್ಫಾರ್ಮೆನ್ಸ್ ನಿಂದ ಮುಂದಿನ ವಾರದ ಕ್ಯಾಪ್ಟನ್ಸಿಗೆ ಹಾಲಿ ಕ್ಯಾಪ್ಟನ್ ಕುರಿ ಪ್ರತಾಪ್ ರಿಂದ ನಾಮಿನೇಟ್ ಆದ್ರು. ನೀವು ಬಿಗ್ ಬಾಸ್ ನ ಅಭಿಮಾನಿಗಳಾಗಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ.